ನೋಡಿ ಈ ಕಡೆಯವರು ಈ ಕಡೆಯವರು ಶಬ್ದ ಮಾಡ್ತಾ ಇದಾರೆ, ಇದ್ರ ಅರ್ಥ ಏನ್ ಗೊತ್ತಾ? ಸೆಂಟ್ರಲ್ ಇರೋರು ಯಾಕೋ ಸ್ವಲ್ಪ ಡಲ್ ಹೊಡಿತಾ ಇದಾರೆ ಅಂತ. ಬರ್ಲಿ ಶಬ್ದ. ಥ್ಯಾಂಕ್ ಯು. ನನಗೆ ಆ್ಯಕ್ಚುಲಿ ಇನ್ನು ಸ್ವಲ್ಪ ಹೊತ್ತು ಹಿಂಗೆ ಆದರೆ ಅಳು ಬಂದ್ಬಿಡುತ್ತೆ. ಯಾಕೆ ಗೊತ್ತಾ, ಎಷ್ಟೋ ವರ್ಷ ಆದಮೇಲೆ ಈ ಥರದ್ದೊಂದು ವೇದಿಕೆ ಇಷ್ಟು ಜನರ ಮುಂದೆ ನಿಂತು ಮಾತಾಡ್ತಾ ಇರೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಖಂಡಿತ ಒಂದು ಹೇಳ್ತೀನಿ ಯೋಗಿ ಅವರೇ, ಈ ಚಿತ್ರ ರಿಲೀಸ್ ಆದಮೇಲೆ ನೀವು ಈ ಶಬ್ದನ ಪ್ರತಿದಿನ ಕೇಳ್ತಾ ಇರ್ತೀರ, ಅದಂತೂ ಖಂಡಿತ. ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಒಂದು ಡೈಲಾಗು ನಿಮ್ಮ ಅಭಿಮಾನಿಗಳು. ಡೈಲಾಗ್ಗಿಂತ ಈ ಸಿನಿಮಾಲಿ ನಾನು ನನ್ನ ಹೆಂಡತಿ ಇಬ್ಬರು ಆ್ಯಕ್ಟ್ ಮಾಡಿದ್ದೀವಿ. ನನ್ನ ಹೆಂಡತಿ ಅಂದರೆ ಬಡವರ ಅಜ್ಕಲ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ, ದನು ನನ್ನ ಹೆಂಡತಿ ಇದ್ದಂಗೆ ಅಂತ. ಹಂಗೆ ಯಾಕಂದರೆ ನಾನು ದನುನ ಮೀಟ್ ಮಾಡಿದಾಗ ಈ ಒಂದು ಮಟ್ಟಕ್ಕೆ ನಮ್ಮ ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ, ದನುಗೂ ಗೊತ್ತಿರಲಿಲ್ಲ. ಸೊ ಆ ಒಂದು ಫ್ರೆಂಡ್ಶಿಪ್ಪು ಇವತ್ತು ಜೊತೆಯಾಗಿ ನಾವು ಇಬ್ಬರು ಕೈ ಹಿಡಿದು ಒಂದು ಸಿನಿಮಾ ಮಾಡಿದ್ದೀವಿ. ಖಂಡಿತವಾಗ್ಲು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ, 100% ಮಾಡ್ತೀರಾ ಅದು ಗೊತ್ತು. ಸಿನಿಮಾ ಸಕ್ಸಸ್ ಆದಮೇಲೆ ಮತ್ತೆ ನಿಮ್ಮ ಊರಿಗೆ ಬರ್ತೀವಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಫಂಕ್ಷನ್ ಮಾಡೋಣ. ಥ್ಯಾಂಕ್ ಯು. ನೀವು ಧನುರ್ನ ಏನಂತ ಕರೀತೀರಾ, ಧನು ನಿಮ್ಮನ್ನ ಏನಂತ ಕರೀತಾರೆ? ಯಾವ್ದು ಅವಾಗವಾಗ ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೋಪ ಬಂದರೆ ಒಂಥರ, ತುಂಬ ಪ್ರೀತಿ ಬಂದರೆ ಒಂಥರ. ಏನಿಲ್ಲ, ಈಗ ಕೋಪ ಬಂದರೆ ಬೇಬಿ ಅಂತ ಕರೆಯಲ್ಲ. ಸೊ ಪ್ರೀತಿ ಬಂದಾಗ ಬೇಬಿ ಅಂತ ಮೆಸೇಜ್ ಮಾಡೋದು. ಓ, ನಿಮ್ಮ ವೈಫ್ ಈ ಚಾಟ್ ಎಲ್ಲ ನೋಡ್ಬಿಟ್ಟು ಏನಂತಾರೆ? ಪಾಪ ಅವಳು ಏನು ಹೇಳಲ್ಲ, ಯಾಕಂದ್ರೆ ಜಾಸ್ತಿ ಪ್ರೀತಿ ಮನೇಲಿ ಇರತ್ತಲ್ವಾ. ಸೊ ಹಂಗಾಗಿ ಏನು ತೊಂದರೆ ಇಲ್ಲ, ಏನಾದರೂ ಮಾಡ್ಕೊಂಡು ಹೋಗ್ಲಿ ಬಿಡಿ, ಎಲ್ಲೋದ್ರೂ ಮನೆಗೆ ಬರುತ್ತೆ ಅಂತ. ನಿಜ, ಮನೇಲಿ ಎದುರಾಕೊಂಬಾರ್ದು. ನೀವು ಒಂಥರ ಬಿಡಿ, ಎಲ್ಲಿ ಎಲ್ಲಿ ಯಾರನ್ನೂ ಎದುರು ಹಾಕೊಳ್ದೆ, ಎಲ್ಲಿ ಯಾರನ್ನೂ ಎದುರು ಹಾಕೊಳ್ದೆ, ಎಲ್ಲರ ಹತ್ರ ಒಳ್ಳೆಯವರಾಗಿ ಅಜಾತ ಶತ್ರು ಅಂತ ಹೇಳಕ್ ಯಾಕೆ ನಿಮ್ಮ ಮೇಲೆ ನಿಮಗೆ ಯಾಕೆ ಅನುಮಾನ? ಅಲ್ಲ ನನ್ಗಲ್ಲ, ನೀವ್ ಆತರ ಕೇಳ್ಬಿಟ್ರಲ್ಲ. ಖಂಡಿತವಾಗ್ಲೂ ಇಲ್ಲ, ನಿಮ್ಮನ್ನ ನೋಡಕ್ ನಾವ್ ಕಾಯ್ತಾ ಇದೀವಿ ಯೋಗಿ ಅವರೇ. ಆದ್ರೆ ಡೈಲಾಗ್ ಹೇಳದೇ ಇದ್ರೆ ಸ್ಟೇಜ್ ಇಂದ ನಾವ್ ಕೆಳಗ್ ಬಿಡಲ್ಲ. ಹೌದಾ? ನಾನ್ ಇರ್ಬೇಕಾದ್ರೆ ನಿನ್ನ ಯಾರಾದ್ರೂ ಮುಟ್ಟಾಗ್ ಬಿಡ್ತೀನ ಅಜಯರಾಜು. ಈ ಸಿನಿಮಾದಲ್ಲಿ ಏನಂದ್ರೆ ಒಂದು ಫ್ರೆಂಡ್ಶಿಪ್ಗೆ ಇರೋ ಅಂತ ಒಂದು ವ್ಯಾಲ್ಯೂನ ತುಂಬಾ ತೋರಿಸಿದೀವಿ. ಸುಮಾರು ಜನ ಹೇಳ್ತಾರೆ ಇದು ರೌಡಿಸಮ್ ಸಿನಿಮಾ, ಮಚ್ಚು ಲಾಂಗು ಬರೀ ಅಷ್ಟೇ ಇರುತ್ತೆ, ಇದಕ್ಕೆ ಯಾಕೆ ನೋಡಬೇಕು ಅಂತ ಈ ಥರ ಕ್ವಶನ್ಸ್ ತುಂಬಾ ಕೇಳಿದ್ದೀವಿ. ಆದರೆ ಈ ಸಿನಿಮಾ, ಥ್ಯಾಂಕ್ ಯು, ಈ ಸಿನಿಮಾ ಬರೀ ರೌಡಿಸಮ್ ಅಲ್ಲ, ಫ್ರೆಂಡ್ಶಿಪ್ ಇದೆ. ಫ್ರೆಂಡ್ಶಿಪ್ ಜೊತೆಗೆ ತುಂಬ ಒಂದು ಎಮೋಷನ್ ಇರೋವಂಥ ಒಂದಷ್ಟು ಸೀನ್ಗಳಿದ್ದಾವೆ, ಖಂಡಿತವಾಗ್ಲು ನಿಮ್ಗೆ ಇಷ್ಟ ಆಗುತ್ತೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸು ಭಾರಿ ಎಂಜಾಯ್ ಮಾಡ್ತೀರಾ ನೀವೆಲ್ಲರೂ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಮತ್ತೆ ಸೈಡ್ ಲಾಕು ಮತ್ತೆ ಬೆಲ್ ಬಾಟಮು ಬಂದೇ ಬರುತ್ತೆ, ಈ ಚಿತ್ರ ಹಿಟ್ ಆಗೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಯೋಗಿ ಅವರೇ. ಥ್ಯಾಂಕ್ ಯು. ಅವ್ರೇನೋ ಕೇಳ್ತಿದ್ದಾರೆ, ಏನು ಗೊತ್ತಾಗ್ತಾ ಇಲ್ಲ, ಏನಪ್ಪ ಹೇಳಿ ಹೇಳಿ. ಓ ಏನಪ್ಪ ಏನ್ರು, ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಯೋಗಿ ಅವರೇ, ಚಪ್ಪಾಳೆ ಬರ್ಲಿ ಜೋರಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್. ಎಲ್ರಿಗೂ ಥ್ಯಾಂಕ್ಸ್. ಅಕ್ಟೋಬರ್ 21 ಸಿನಿಮಾ ರಿಲೀಸ್ ಆಗ್ತದೆ, ಸಿನಿಮಾ ನೋಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ.